ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನು ಚಿಕನ್ ಗೋಲ್ಗಪ್ಪ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿಗಳು ನೋಡ್ಕೊಳ್ಳಿ. ಇದು ಪೂರಿಗಳು, ಇದು ಚಿಕನ್ ಕೀಮಾ. ಅದು ಅಂಗಡಿಯಲ್ಲಿ ಹೇಳಿದ್ರೆ ಮಾಡಿಕೊಡ್ತಾರೆ. ಚಿಕನ್ ಕೀಮಾ ಅರ್ಧ, ಒಂದು ಈರುಳ್ಳಿ, ಕ್ಯಾಪ್ಸಿಕಮ್ 1 ಕಪ್ಪು, ಮತ್ತೆ ಎಲೆಕೋಸು 1/2 ಕಪ್ಪು, ಮತ್ತೆ 3 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ 1/2 ಕಪ್ಪು, ಮೊಸರು 1/2 ಕಪ್ಪು, ಟೊಮ್ಯಾಟೊ, ಕೊತ್ತಿಮಿರಿ ಸೊಪ್ಪು, ಮತ್ತೆ ಸಬ್ಬಸಿಗೆ ಸೊಪ್ಪು 1/4 ಕಪ್ ತಗೊಂಡಿದ್ದೀನಿ, ಅರಶಿನ ಪುಡಿ, ಅಚ್ಚು ಖಾರ ಪುಡಿ, ಗರಂ ಮಸಾಲ ಪುಡಿ, ಇದು ಉಪ್ಪು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಾಡುವ ರೀತಿ ತೋರಿಸ್ತೀನಿ. ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನಿಗೆ ಆಯಿಲ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬೆಂದಿದೆ. ಇವಾಗ ನಮ್ಮ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದಕ್ಕೆ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಟೊಮ್ಯಾಟೋನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸಣ್ಣದಾಗಿ ಹಚ್ಕೊಳ್ಳಿ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಕೊಬೇಕು. ಇದು ಸ್ವಲ್ಪ ಮಿಕ್ಸ್ ಆಗ್ಲಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕನ್ ಹಾಕೊಳ್ತಾ ಇದ್ದೀನಿ. ಇದು ಚಿಕನ್ ಕೀಮಾ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಕೀಮಾ, ಚಿಕನ್ ಕೀಮಾ ಮಿಕ್ಸ್ ಆಗಿದೆ. ಇವಾಗ ಅಚ್ಚ ಖಾರ ಪುಡಿ ಹಾಕೊತ್ತಿದ್ದೀನಿ, ಮತ್ತೆ ಅರಶಿನ, ಮತ್ತೆ ಗರಂ ಮಸಾಲ ಪೌಡರ್, ಮತ್ತೆ ಉಪ್ಪು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಲೆಕೋಸು ಹಾಕ್ತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ಮು ಹಾಕೊತ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು, ಆಮೇಲೆ ನಮ್ಮ ಕೊತ್ತಂಬರಿ ಸೊಪ್ಪು, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಎಣ್ಣೆ ಬಿಟ್ಟಾಗ, ಜಾಸ್ತಿ ಬೇಯಿಸಕ್ ಹೋಗ್ಬಿಡಿ. ಬಿಡ್ತಾ ಇದೆ ಎಣ್ಣೆ, ಬಿಡ್ತಾ ಇದೆ. ಇವಾಗ ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಇದು 1/2 ಕಪ್ಪು ಮೊಸರು. ಇವಾಗ ಇದು ರೆಡಿ ಆಗಿದೆ, ಎಣ್ಣೆ ಬಿಟ್ಟಿದೆ. ಚಿಕನ್ ಗೋಲ್ಗಪ್ಪ ರೆಡಿ ಮಾಡ್ಕೊಳ್ಳೋಣ. ಇದು ಈ ಗೋಲ್ಗಪ್ಪ ಅಂತಿತ್ತು ಇದರಲ್ಲೇ. ಇದು ನಾವು ಮಿಶ್ರಣ ಮಾಡಿದ್ದೀವಲ್ಲ ಚಿಕನ್ದು, ಅದು ಹಾಕ್ಕೊಂಬಿಡೋಣ. ಈ ಥರ ಎಲ್ಲ ಒಂದು ಎಲ್ಲದಕ್ಕೂ ಒಂದೊಂದು ಹಾಕ್ಕೊಂಬಿಡೋಣ. ಈ ಥರ ಎಲ್ಲದಕ್ಕೂ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ. ನಮ್ಮ ಚಿಕನ್ ಗೋಲ್ಗಪ್ಪ ರೆಡಿ ಆಗಿದೆ. ಇದು ಸ್ವಲ್ಪ ಗಾರ್ನಿಶ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕಿ, ಇದ್ರ ಮೇಲೆ ಒಂದೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ.
ನಮ್ ಚಿಕನ್ ಗೋಲ್ಗಪ್ಪ ರೆಡಿ ಆಗಿದೆ. ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.